ಅದರಲ್ಲೂ ಶ್ವಾನ ಪ್ರಿಯರಿಗೆ ಇಂಥ ಫ್ರೆಂಡ್ಸ್ ಜೊತೆಯಲ್ಲಿದ್ರೆ ಲೌಕಾನೆ ಬೇಡ. ಎಷ್ಟು ಮುದ್ದು ಮಾಡಿದ್ರು ಸಾಕಾಗಲ್ಲ, ಯಾವ್ದ ನೋಡೋದು ಯಾವ್ದನ್ನ ಬಿಡೋದು, ಫುಲ್ ಸೀರಿಯಸ್ ಆಟ ಆಡಲ್ಲ, ಸುಮ್ಮನೆ ಬೊಗಳಲ್ಲ, ಸಖತ್ ಶಿಸ್ತು, ಖಡಕ್ ಗತ್ತು. ಹಾಗಂತ ಇವೆಲ್ಲ ಸಾಮಾನ್ಯ ಡಾಗೀಸ್ ಅನ್ಕೋಬೇಡಿ, ಕೋಟಿ ಕೋಟಿ ಬೆಲೆ ಬಾಳೋ ಹೈ ಫೈ ಶ್ವಾನಗಳು. ಸಿಲಿಕಾನ್ ಸಿಟಿಯ ಕಾಸ್ಟ್ಲಿ ಶ್ವಾನಗಳೆಲ್ಲ ಇವತ್ತು ಒಂದ್ ಕಡೆ ಸೇರಿದ್ವು. ಕೋಟಿ ಬೆಲೆ ಬಾಳೋ ಬ್ರೀಡ್ ನಿಂದ ಹಿಡಿದು 10 ಕೋಟಿ ವ್ಯಾಲ್ಯೂ ಇರೋ ಡಾಗ್ ತನಕ ಎಲ್ಲಾ ಶ್ವಾನಗಳು ಗೆಟ್ ಟುಗೆದರ್ ಪಾರ್ಟಿ ತರ ಹೊಸ ಫೀಲ್ ನಲ್ಲಿದ್ವು. ಎಷ್ಟೊಂದು ನಾಯಿಗಳನ್ನ ಇದಾವೆ, ನಾನು ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಬೇರೆ ಬೇರೆ ದೇಶದಿಂದ ತಂದಿರೋ ನಾಯಿಗಳನ್ನೆಲ್ಲ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನನಗೂ ನಾಯಿ ಅಂದ್ರೆ ತುಂಬಾ ಇಷ್ಟ. ನಮ್ಮ ಹತ್ರ ಒಂದೆರಡು ನಾಯಿ ಇದೆ, ಬಟ್ ಇಷ್ಟು ಬೇರೆ ಬೇರೆ ಇದು ಬೆಂಗಳೂರಲ್ಲಿ ಇಷ್ಟು ಒಳ್ಳೊಳ್ಳೆ ನಾಯಿಗಳನ್ನ ಇರೋದು ನಾನು ನೋಡ್ತಾ ಇಲ್ಲ. ಎಷ್ಟೊಂದು ಕಾಸ್ಟ್ಲಿ ನಾಯಿಗಳನ್ನು ನಾನು ನೋಡಿರ್ಲಿಲ್ಲ, ತುಂಬಾ ಖುಷಿ ಆಯ್ತು. ಟಿಬೆಟಿಯನ್ ಮ್ಯಾಶಿಪ್, ಲಾರ್ಜ್ ರಗ್ಡ್, ಪವರ್ಫುಲ್ ಅಂಡ್ ಥಿಕ್ ಕೋಟೆಡ್ ಡಾಗ್, ಬೆಲೆ 10 ಕೋಟಿ ಅಂತೆ. ಯಾಕಂದ್ರೆ ಇದು ಸಖತ್ ಅಗ್ರೆಸಿವ್. ಇದು ಆಸ್ಟ್ರೇಲಿಯಾದ 5 ಕೋಟಿ ಬೆಲೆ ಬಾಳೋ ನ್ಯೂ ಫೌಂಡ್ ಲ್ಯಾಂಡ್, 4 ಕೋಟಿ ಮೌಲ್ಯದ ಅಮೆರಿಕನ್ ಬುಲ್ಲಿ, 3 ಕೋಟಿ ಬೆಲೆ ಬಾಳೋ ಫ್ರೆಂಚ್ ಮ್ಯಾಸ್ಟಿಫ್ ಜೊತೆ ಸೂಪರ್ ಪವರ್ ಇರೋ ಕಾಸ್ಟ್ಲಿ ಡಾಗ್ಗಳು ನೋಡುಗರನ್ನ ಅಟ್ರಾಕ್ಟ್ ಮಾಡಿದ್ವು. ಅಂದ್ರೆ ಇವತ್ತು ಇಲ್ಲಿ 1 ಕ್ರೋರ್ ಇಂದ 10 ಕ್ರೋರ್ಸ್ ವರ್ಗೂ ನಮ್ದು ಯಾವ್ದು ಇಂಪೋರ್ಟೆಡ್ ಡಾಗ್ಸ್ ಇತ್ತು ಅದು ಮಾತ್ರ ಇಲ್ಲಿ ನಾನು ಶೋಕೇಸ್ ಮಾಡಿದ್ದೀನಿ. ಇದು ಚಾಪ್ಟರ್ 1 ಅಂತ ಕೆಫೆ, ಇದು BL ರೋಡ್ ಅಲ್ಲಿ ಇದೆ. ಇಲ್ಲಿ ಏನಂದ್ರೆ ಇಷ್ಟು ದಿನ ಎಲ್ಲರೂ ಒಂದೊಂದೇ ಡಾಗ್ ನೋಡ್ತಾ ಇದ್ರು, ಅಂದ್ರೆ ಈಗ ಒಂದ್ಸಲಿ ಬಂದ್ರೆ 1 ಕ್ರೋರ್ ಡಾಗ್ ನೋಡೋರು, ಇನ್ನೊಂದ್ಸಲಿ ಆ ತರ. ಅಂದ್ರೆ ಇವತ್ತು ಏನಂದ್ರೆ ನಂದು ಯಾವ್ದು ಕಾಸ್ಟ್ಲಿಯೆಸ್ಟ್ ಬ್ರೀಡ್ ಇದೆ ಅದೆಲ್ಲ ಒಂದೇ ಜಾಗದಲ್ಲಿ ನೋಡೋದಕ್ಕೆ ಎಲ್ಲರಿಗೂ ಅವಕಾಶ ಮಾಡ್ಕೊಟ್ಟಿದ್ದೀನಿ. ಸೂಪರ್ ಮನೆ, ಕಾಸ್ಟ್ಲಿ ಕಾರು, ನಮ್ ಜನಕ್ಕೆ ಇದು ಮೊದಲ ಪ್ರಿಪರೇಷನ್. ಇದಾದ್ಮೇಲೆ ದುಬಾರಿ ಡಾಗ್ ಸಾಕೋದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಗಿ ಹೋಗಿದೆ. ಆದ್ರೆ ಕೋಟಿ ಕೊಟ್ಟು ಇವುಗಳನ್ನ ತರೋದು ದೊಡ್ಡದಲ್ಲ, ತನ್ ಮೇಲೆ ಅವುಗಳನ್ನ ಮೇಂಟೈನ್ ಮಾಡೋದೇ ಸವಾಲು. ಉಮೇಶ್, TV9, ಬೆಂಗಳೂರು.